ತೆಲಂಗಾಣದಲ್ಲಿ ಮತ್ತೊಮ್ಮೆ ಕಿಂಗ್ ಆಗ್ತಾರ ಕೆಸಿಆರ್ 119 ಕ್ಷೇತ್ರಗಳ ಪೈಕಿ 80 ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತಾ ಬಿಆರ್ಎಸ್ ಪಕ್ಷ ಬಿಜೆಪಿ ಕಾಂಗ್ರೆಸ್ ಹೋರಾಟದಲ್ಲಿ ಮತ ಡಿವೈಡ್ ಆಗುತ್ತಾ ಎಸ್ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಈಗಾಗಲೇ ತೆಲಂಗಾಣದಲ್ಲಿ ಚುನಾವಣಾ ಕಾವು ಜೋರು ಆಗ್ತಾ ಇದೆ ಸೊ ಎಲೆಕ್ಷನ್ ಅನೌನ್ಸ್ ಮಾಡೋಕ್ಕೂ ಮುಂಚೆನೆ ಬಿಆರ್ಎಸ್ ಪಕ್ಷ ತನ್ನ ಮೊದಲ ಪಟ್ಟಿಯನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗಾಗಲೇ ರಿಲೀಸ್ ಕೂಡ ಮಾಡಿದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆಗೆ ತಯಾರಿ ಆಗ್ತಾ ಇದೆ ಈ ನಡುವೆ ಕೆಲವೊಂದಿಷ್ಟು ಸಮೀಕ್ಷೆಗಳು ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳ ಹಬ್ಬರ ಶುರು ಆಗ್ತಾ ಇದಾವೆ ಈ ಎಲ್ಲಾ ಸಮೀಕ್ಷೆಗಳನ್ನು ನೋಡಿ ಪೋಲ್ ಅಪೋಲ್ ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಕೆಲವೊಂದಿಷ್ಟು ಇಂಗ್ಲಿಷ್ ವೆಬ್ಸೈಟ್ ಗಳು ಸಮೀಕ್ಷೆಯನ್ನ ಬಿಟ್ಟಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಕೆಸಿಆರ್ ಮತ್ತೆ ಗೆಲ್ತರ ಗೆಲ್ಲಲ್ವಾ ಅಂದ್ರೆ ಬಿಆರ್ಎಸ್ ಪಕ್ಷಕ್ಕೆ ಬಹುಮತ ಬರುತ್ತಾ ಬರಲ್ವಾ ಅಂತ ತೆಲಂಗಾಣದಲ್ಲಿ 119 ವಿಧಾನಸಭಾ ಕ್ಷೇತ್ರ ಇದಾವೆ ಅಂದ್ರೆ ಬಹುಮತಕ್ಕೆ 60 ಕ್ಷೇತ್ರವನ್ನ ಗೆಲ್ಲಬೇಕು 60 ಸೀಟ್ ಬರಬೇಕು ಬಿಆರ್ಎಸ್ ಪಕ್ಷ ಅಂದ್ರೆ ಟಿಆರ್ಎಸ್ ಏನಿತ್ತು ಅದೀಗ ಬಿಆರ್ಎಸ್ ಆಗಿದೆ ಪ್ರಮುಖವಾಗಿ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದಾರೆ ಕೆ ಚಂದ್ರಶೇಖರ್ ರಾವ್ ಅದ್ಬಿಟ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಕೂಡ ಒಂದು ತಕ್ಕ ಮಟ್ಟಿಗೆ ಅಂತ ಅಂತವಾಗಿ ಪ್ರಬಲವನ್ನ ಸಾಧಿಸೋದಕ್ಕೆ ಟ್ರೈ ಮಾಡ್ತಿದ್ದಾವೆ ದೊಡ್ಡ ಮಟ್ಟದ ಶಕ್ತಿ ಏನಿಲ್ಲ ಸದ್ಯಕ್ಕೆ ಅಂದ್ರೆ ದೊಡ್ಡ ಪಾರ್ಟಿ ಆಗಿದ್ದಾವೆ ಆದ್ರೆ ಗೆದ್ದುಬಿಡ್ತೀವಾ ಅನ್ನೋ ಮಟ್ಟಕ್ಕೆ ಬಂದಿಲ್ಲ ಸದ್ಯಕ್ಕೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಆದರೂ ಕೂಡ ಪ್ರಬಲವಾದ ಪೈಪೋಟಿಯನ್ನ ತೆಲಂಗಾಣದಲ್ಲಿ ಕೊಡ್ತಾ ಇದ್ದಾರೆ ಇವೆರಡು ಪಾರ್ಟಿ ಅದು ಬಿಟ್ರೆ ಸಿಟಿಯಲ್ಲಿ ಕೆಲವೊಂದಿಷ್ಟು ಸಿಟಿ ಬೇಸ್ಡ್ ಅಲ್ಲಿ ಎಂಐಎಂ ಪಾರ್ಟಿ ಕೂಡ ಇದೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಅವರು ಎಂಐಎಂ ಪಾರ್ಟಿ ಹೈದರಾಬಾದ್ ಮತ್ತೆ ಕೆಲವೊಂದಿಷ್ಟು ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂತ ಕ್ಷೇತ್ರದಲ್ಲಿ ಎಂಐಎಂ ಇದೆ ಸೊ ಇಷ್ಟು ಇದಾವೆ ಜೊತೆಗೆ ಶರ್ಮಿಳಾ ಪಾರ್ಟಿ ಜಗನ್ ಸಹೋದರಿ ಶರ್ಮಿಳಾ ಪಾರ್ಟಿ ಬಟ್ ಕಾಂಗ್ರೆಸ್ ಜೊತೆ ಮೈತ್ರಿ ಆಗೋದು ಫಿಕ್ಸ್ ಆಗಿದೆ ಇಷ್ಟೆಲ್ಲ ಇದಾವೆ ಯಾರು ಗೆಲ್ಲಬಹುದು ಆಗಿದ್ರೆ ಅಂತ ಕೆಸಿಆರ್ ಮತ್ತೊಮ್ಮೆ ಗೆಲುವಿನ ಸಂಭ್ರಮವನ್ನ ಈಗಾಗಲೇ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಒಂದ್ ಕಡೆ ಬಿಜೆಪಿ ಎರಡೂ ಪಕ್ಷಗಳು ಮೊದಲಿಗಿಂತ ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾವೆ ಸೊ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ಬಿಆರ್ಎಸ್ ಗೆ ಲಾಭ ಅನ್ನೋ ಲೆಕ್ಕಾಚಾರ ತೆಲಂಗಾಣ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಇಲ್ಲಿ ಪೈಪೋಟಿ ಒಂದೇ ನೆಕ್ ಟು ನೆಕ್ ಫೈಟ್ ಬಿಆರ್ಎಸ್ ವರ್ಸಸ್ ಬಿಜೆಪಿ ಆಗಿದ್ದಿದ್ರೆ ಆವಾಗ ಕೆಸಿಆರ್ ಗೆ ಕಷ್ಟ ಆಗ್ತಾ ಇತ್ತು ಅಥವಾ ಬಿಆರ್ಎಸ್ ವರ್ಸಸ್ ಕಾಂಗ್ರೆಸ್ ಆಗಿದ್ರು ಕೂಡ ಕೆಸಿಆರ್ ಗೆ ಕಷ್ಟ ಆಗ್ತಾ ಇತ್ತು ಆದ್ರೆ ತೆಲಂಗಾಣದಲ್ಲಿ ಬಿಆರ್ಎಸ್ ಪಕ್ಷಕ್ಕೆ ಬರುವಂತಹ ಮತಗಳ ಒಂದು ಪರ್ಸೆಂಟೇಜ್ ಅಥವಾ ಮತಗಳೇನಿದಾವೆ ಅದು ಬಿಆರ್ಎಸ್ ಗೆ ಬಂದೇ ಬರುತ್ತೆ ಮತಗಳು ಅನ್ನೋ ಒಂದು ಲೆಕ್ಕಾಚಾರವನ್ನ ರಾಜಕೀಯ ತಜ್ಞರು ಹೇಳ್ತಾ ಇದಾರೆ ವಿರೋಧಿ ಮತಗಳೇನಿದಾವೆ ಆ ವಿರೋಧಿ ಮತಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಹಂಚಿಕೊಳ್ತವೆ ಸಮನಾಗಿ ಬಹುಶಃ ಸಮನಾಗಿ ಹಂಚಿಕೊಳ್ಳಬಹುದು ಹೀಗಾಗಿ ವಿರೋಧಿ ಮತಗಳು ಈಗ 10 ಮತಗಳ ಪೈಕಿ 5 ಮತಗಳು ಕೆಸಿಆರ್ ಗೆ ಹೋದ್ರೆ 2 ಮತ ಬಿಜೆಪಿಗೆ 3 ಮತ ಕಾಂಗ್ರೆಸ್ ಗೆ ಈ ತರ ಡಿವೈಡ್ ಆಗಬಹುದು ಸೊ ಅದು ನೇರವಾಗಿ ಬಿಆರ್ಎಸ್ ಅಂದ್ರೆ ಕೆಸಿಆರ್ ಗೆ ಲಾಭ ಆಗುತ್ತೆ ಸೊ ಒಂದು ನಂಬರ್ಸ್ ಬಂದಿದೆ ಆ ನಂಬರ್ ಪ್ರಕಾರ 119 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಸಿಆರ್ ಪಕ್ಷ ಬಿಆರ್ಎಸ್ ಪಕ್ಷಕ್ಕೆ 81 ಸ್ಥಾನ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಬಿಜೆಪಿಗೆ 17 ಬರಬಹುದು ಕಾಂಗ್ರೆಸ್ ಗೆ 13 ಬರಬಹುದು ಅಥವಾ ಎಂಐಎಂ ಪಾರ್ಟಿಗೆ 7 ಸ್ಥಾನ ಬರಬಹುದು ಅನ್ನೋ ಒಂದು ಅಂಕಿಅಂಶವನ್ನ ಇಂಗ್ಲಿಷ್ ನ ವೆಬ್ಸೈಟ್ ಒಂದು ಪ್ರಕಟ ಮಾಡಿದೆ ಅಲ್ಲಿಗೆ ಮೂರನೇ ಬಾರಿಗೆ ತೆಲಂಗಾಣದಲ್ಲಿ ಕೆಸಿಆರ್ ಕಿಂಗ್ ಆಗ್ತಾ ಇದ್ದಾರೆ ಕೆಸಿಆರ್ ಸಿಎಂ ಆಗ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನ ಈ ಒಂದು ವೆಬ್ಸೈಟ್ ಪ್ರಕಟ ಮಾಡಿದೆ ಬಿಜೆಪಿ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿದೆ ಪಕ್ಷದ ಅಧ್ಯಕ್ಷರನ್ನ ಚೇಂಜ್ ಮಾಡಿದೆ ಕಿಶನ್ ರೆಡ್ಡಿ ಈಗ ತೆಲಂಗಾಣದ ಬಿಜೆಪಿಯ ಅಧ್ಯಕ್ಷರು ಕೇಂದ್ರ ಸಚಿವರು ಕೂಡ ಹೌದು ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಶರ್ಮಿಳಾ ಅವರನ್ನ ಕಾಂಗ್ರೆಸ್ ಪಕ್ಷ ಸೇರಿಸಿಕೊಳ್ಳೋದಕ್ಕೆ ಜೊತೆಗೆ ಬಿಆರ್ಎಸ್ ನ ಕೆಲವೊಂದಿಷ್ಟು ನಾಯಕರನ್ನ ಕಾಂಗ್ರೆಸ್ ಗೆ ಸೇರಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದೆ ಕೆಲವೊಂದಿಷ್ಟು ನಾಯಕರು ಸೇರ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಆಪರೇಷನ್ ಅರ್ಷ ಅನ್ನೋ ಹೆಸರಲ್ಲಿ ಬಟ್ ಯಾವ್ದು ಏನೇ ಆದರೂ ಕೂಡ ಬಿಆರ್ಎಸ್ ಗೆ ಬರುವಂತ ಮತಗಳು ಬಿಆರ್ಎಸ್ ಬರುತ್ತೆ ಒಂದು 4% ಕಡಿಮೆ ಆಗಬಹುದು ಮತಗಳು ಆ 4% ಕಡಿಮೆ ಆಗುವಂತ ಮತಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಹಂಚಿಕೊಳ್ಳೋದ್ರಿಂದ ದೊಡ್ಡ ಮಟ್ಟದ ಎಫೆಕ್ಟ್ ಆಗಲ್ಲ ಬಿಆರ್ಎಸ್ ಗೆ ಅನ್ನೋದು ಕೆಲವೊಂದಿಷ್ಟು ಸಮೀಕ್ಷೆಗಳ ಲೆಕ್ಕಾಚಾರ ತೆಲಂಗಾಣದಲ್ಲಿ ಬಿಆರ್ಎಸ್ ನ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ 90 ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋದು ಅವರ ಒಂದು ಆಂತರಿಕ ಸಮೀಕ್ಷೆ ಬಟ್ ಕೆಲವೊಂದಿಷ್ಟು ಇಂಗ್ಲಿಷ್ ವೆಬ್ಸೈಟ್ಗಳು ಈ ಒಂದು ಸಮೀಕ್ಷೆಯನ್ನ ಪ್ರಕಟ ಮಾಡ್ತಿದ್ದಾರೆ
ಬಿ ಆರ್ ಎಸ್ಗೆ 81 ಬರಬಹುದು 119ರಲ್ಲಿ ಅಂದ್ರೆ 60ಕ್ಕಿಂತ ಮೆಚ್ಚು ಬಂದ್ರೆ ಮೆಜಾರಿಟಿ ಬಂದಂಗೆ ಆಗಿದ್ರೆ ಕೆಸಿಆರ್ ಮತ್ತೆ ಕಿಂಗ್ ಆಗ್ತಾರೆ ಮತ್ತೆ ಸಿಎಂ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ತೆಲಂಗಾಣದಲ್ಲಿ ಕೆಸಿಆರ್ ಮತ್ತೆ ಗೆಲ್ತಾರ ಕೆಸಿಆರ್ ಕಿಂಗ ಮೂರನೇ ಬಾರಿ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ